ನಿಗಿ ನಿಗಿ ಕೆಂಡದ ರಾಶಿ ಮೇಲೆ ಸರ್ವಾಲಂಕಾರ ಭೂಷಿತವಾದ ದೈವದ ಆವೇಶಭರಿತ ನರ್ತನದ ಸೊಬಗನ್ನ ಕಣ್ತುಂಬಿಕೊಳ್ಳಲು ಅಲ್ಲಿ ಭಕ್ತ ಸಮೂಹವೇ ನೆರೆದಿತ್ತು. ಶ್ರೀ ವಿಷ್ಣುಮೂರ್ತಿಯ ಒತ್ತೆಕೋಲ ಬಲು ರೋಚಕವಾಗಿದ್ದು ಅದೇ ದೈವ ನರ್ತನದ ದರ್ಶನವನ್ನ ನಿಮಗೆ ಮಾಡಿಸ್ತೀವಿ ನೋಡಿ. ಹೌದು, ಆ ಭಕ್ತಿಭರಿತ ದೃಶ್ಯಾವಳಿ ಕಂಡು ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಕೇಪು ಪುಣಚ ಗ್ರಾಮಗಳ ಗಡಿ ಪ್ರದೇಶವಾಗಿರುವ ಕೊಲ್ಲ ಪದವಿನಲ್ಲಿ. ಎಸ್, ಇಲ್ಲಿನ ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆಕೋಲ ಬಲು ಅದ್ದೂರಿಯಾಗಿ ನಡೆಯಿತು. ಮರಕ್ಕಿನಿ ಶ್ರೀ ವಿಷ್ಣುಮೂರ್ತಿ ರಕ್ತೇಶ್ವರಿ ದೈವಗಳ ಸ್ಥಾನದಿಂದ ಭಂಡಾರ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಒತ್ತೆಕೋಲ ಭಕ್ತಿ ವೈಭವದಿಂದ ನಡೆಯಿತು. ಸ್ವತಃ ಶ್ರೀ ಮಹಾವಿಷ್ಣು ದೇವರು ಧರೆಗೆ ಇಳಿದು ಬರುವ ವಿಶಿಷ್ಟ ಜಾನಪದ ಆಚರಣೆಗೆ ಈ ಒತ್ತೆಕೋಲ. ಒತ್ತೆಕೋಲ ಆಗುವುದಕ್ಕೆ ಕೆಲ ದಿನಗಳ ಮುಂಚೆಯೇ ಶ್ರೀ ವಿಷ್ಣುಮೂರ್ತಿ ದೈವದ ಪೂಜಾರಿಗೆ ದರ್ಶನವಾಗುತ್ತದೆ. ದರ್ಶನವಾದ ನಂತರ ಪೂಜಾರಿಯವರ ಆದೇಶದ ಮೇರೆಗೆ ಊರಿನವರು 5 ಹಲಸಿನ ಮರದ ಕೊಂಬೆಗಳನ್ನ ಕಡಿದು ವಿಶಾಲವಾದ ಬಯಲಲ್ಲಿ ಹಾಕಿ ಮುಹೂರ್ತ ನಿಶ್ಚಯಿಸುತ್ತಾರೆ. ಮುಹೂರ್ತ ತಿಳಿಸಿದ ನಂತರ ಭಕ್ತಾದಿಗಳು ಸೇವೆಯ ರೂಪದಲ್ಲಿ ಸೌದೆ ತಂದು ಹಾಕುತ್ತಾರೆ. ಕೇರಳದ ಮಲೆಯರು ಶ್ರೀ ವಿಷ್ಣುಮೂರ್ತಿ ದೈವವನ್ನ ಕಟ್ಟುತ್ತಾರೆ. ಊರ ಜನರು ಕ್ರಿಯಾ ಭಾಗಗಳನ್ನ ನೀಡಿದ ನಂತರ ದೈವ ವೇಷಧಾರಿಗೆ ದರ್ಶನ ಬರುತ್ತೆ. ಈ ಸಮಯದಲ್ಲಿ ಬಿಲ್ಲವ, ಗಾಣಿಗ, ಬಂಟ, ಗೌಡ ಹಾಗೂ ಮಣಿಯಾಣಿ ಸಮುದಾಯದವರು ಶ್ರೀ ವಿಷ್ಣುಮೂರ್ತಿ ಬಳಿ ಇರುವ ಕತ್ತಿ ಹಿಡಿಯುತ್ತಾರೆ. ಈ ವೇಳೆ ವಿವಿಧ ಜಾತಿಯ ಪೂಜಾರರಿಗೆ ದರ್ಶನ ಬಂದು ಆರ್ಭಟ ಮಾಡುತ್ತಾ ಕತ್ತಿಯನ್ನ ಎದೆಗೆ ಬಡಿದುಕೊಳ್ಳುತ್ತಾರೆ. ಅಲ್ಲಿಗೆ ಆ ದಿನದ ಕಾರ್ಯಕ್ರಮ ಮುಗಿಯುತ್ತದೆ. ಮಾರನೇ ದಿನ ಶ್ರೀ ವಿಷ್ಣುಮೂರ್ತಿ ದೈವ 101 ಬಾರಿ ವಿವಿಧ ಭಂಗಿಗಳಲ್ಲಿ ಕೆಂಡದ ಮೇಲೆ ಬೀಳೋದೇ ವಿಶೇಷ. ಇನ್ನು ವಿವಿಧ ಪೂಜಾರಿಗಳು 101 ಸಾರಿಯೂ ಕೆಂಡದ ರಾಶಿಯಿಂದ ದೈವವನ್ನ ಹೊರಗಿಳಿಯುತ್ತಾರೆ. ಆನಂತರ ಅಲ್ಲಿಂದ ಶ್ರೀ ವಿಷ್ಣುಮೂರ್ತಿಯು ದೈವದ ಭಂಡಾರಕ್ಕೆ ಬಂದು ಅರಿಶಿನ ಪುಡಿಯನ್ನ ಪ್ರಸಾದ ರೂಪದಲ್ಲಿ ನೀಡುತ್ತದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.